भोजीतील महालक्ष्मी क्रेडिट सौहार्द संस्थेची 14वी वार्षिक सर्वसाधारण सभा संपन्न. संस्थेचा 3,25,000 नफा. अध्यक्ष सुषमा केस्ते यांचे प्रतिपादन. भोज येथील धनलक्ष्मी क्रेडिट सौहार्दची सभा खेळी मिळीत. संस्थेस 3,25,000 नफा. अध्यक्षा सौ सुषमा केस्ते यांचे प्रतिपादन. भोज येथील श्री धनलक्ष्मी क्रेडिट सौहार्द संस्थेची 14वी वार्षिक सर्वसाधारण सभा संस्थेच्या अध्यक्षा सुषमा केस्ते यांच्या अध्यक्षतेखाली खेळीमेळीच्या वातावरणात पार पडली. तर संस्थेस अहवाल सालात 3,25,125 रुपये नफा झाल्याचे अध्यक्षा सौ सुषमा केस्ते यांनी सांगितले. प्रारंभी महंत महाराज प्रतिमेचे पूजन करून श्रीफळ सुभाष सदलगे यांनी वाढविला. त्यानंतर अहवाल सालात मयत झालेल्या व्यक्तींना श्रद्धांजली वाहण्यात आली. स्वागत सुकुमार चौगुले यांनी केले. नोटीस वाचन नफा तोटा व अंदाजपत्रकाचे वाचन मॅनेजर विनोद टाकळे यांनी केले. अहवाल वाचन करताना अध्यक्षा सौ सुषमा केस्ते म्हणाल्या की संस्थेमार्फत RTGS NFT थर्ड पार्टी 50,000 रुपये ट्रान्सफर सुविधा राबविली आहे. यासाठी सभासदांनी दाखविलेला विश्वास महत्वाचा आहे. म्हणूनच संस्था प्रगतीकडे वाटचाल करत असल्याचे सांगून संस्थेचे 589 सभासद असून शेअर भांडवल 7,73,300 रुपये, फंड 18,98,420 रुपये, ठेवी 4,51,65,276 रुपये, गुंतवणूक 2,45,13,555 रुपये, कर्ज वितरण 1,81,67,125 रुपये, तर संस्थेस 3,25,125 रुपये इतका नफा झाला असल्याचे सांगितले. ಕಾರಣರಾದ ಠೇವುದಾರರು ಸದಸ್ಯರು ಸಹಕಾರಿಯ ಹಿತಚಿಂತಕರು ನಮ್ಮ ಸಹಕಾರಿಯ ಮೇಲಿಟ್ಟ ವಿಶ್ವಾಸದಿಂದ ನಮ್ಮ ಸಹಕಾರಿಯ ಲಾಭಗಳಿಕೆಯಲ್ಲಿ ಗಣನೀಯ ಪ್ರಗತಿ ಸಾಧಿಸಿ ಮುನ್ನಡೆದಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಸದಸ್ಯರು ಆಗದಲ್ಲಿ 415 ಜನರು ಸದಸ್ಯರಿದ್ದು ವರದಿಯ ಅವಧಿಯಲ್ಲಿ 125 ಜನರಿಗೆ ಸದಸ್ಯತ್ವ ನೀಡಲಾಗಿದ್ದು ಒಬ್ಬರು ರಾಜೀನಾಮೆ ನೀಡಿದ್ದಾರೆ. ಹೀಗಾಗಿ ವರ್ಷದ ಕೊನೆಗೆ 589 ಜನರು ಸಹಕಾರಿಯ ಸದಸ್ಯರಿರುತ್ತಾರೆ. ವರದಿಯ ಅವಧಿಯಲ್ಲಿ ರೂಪಾಯಿ 247,295 ರೂಪಾಯಿಗಳಷ್ಟು ಹೆಚ್ಚಳವಾಗಿದೆ. ಠೇವುಗಳು ಠೇವು ಸಂಗ್ರಹಣೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದ್ದು ವರದಿ ವರ್ಷಾಂತ್ಯಕ್ಕೆ ಒಟ್ಟು ಠೇವು ರೂಪಾಯಿ 4,51,65,276 ಕಳೆದ ವರ್ಷಕ್ಕಿಂತ ರೂಪಾಯಿ 83,042,424 ಹೆಚ್ಚವಾಗಿರುತ್ತದೆ. ಸಹಕಾರಿಯ ಸದಸ್ಯರು ಮತ್ತು ಠೇವುದಾರರು ಠೇವುಗಳನ್ನಿಟ್ಟು ನಮ್ಮ ಮೇಲೆ ವಿಶ್ವಾಸ ತೋರಿಸುತ್ತೀರಿ. ಇನ್ನು ಮುಂದೆಯೂ ತಮ್ಮ ಸಹಕಾರ ವಿಶ್ವಾಸ ಇದೇ ರೀತಿ ಇರಲೆಂದು ಅಪೇಕ್ಷಿಸುತ್ತೇನೆ. ಸಹಕಾರಿಯು ಹೆಚ್ಚುವರಿ ಹಣವನ್ನು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಹಕಾರಿ ಬ್ಯಾಂಕುಗಳಲ್ಲಿ ಗುಂತಾಯಿಸಲಾಗಿದೆ. ಆರ್ಥಿಕ ವರ್ಷದ ಕೊನೆಯಲ್ಲಿ ಒಟ್ಟು ರೂಪಾಯಿ 2,45,13,555 ಗುಂತಾವಣೆ ಮಾಡಲಾಗಿದೆ. 11 ಮಾರ್ಚ್ 2020ಕ್ಕೆ ರೂಪಾಯಿ 1,81,67,125 ನೀಡಿಕ್ಕಿಂತ ರೂಪಾಯಿ 10,24,883 ಹೆಚ್ಚಿಗೆ ಸಾಲವನ್ನು ವಿತರಿಸಲಾಗಿದೆ. ಯಾವೇಳಿ ಸಂಸ್ಥಾಪಕ ಸಚಿನ್ ಕೇಸ್ತೆ, ವೈಸ್ ಚೇರ್ಮನ್ ಬಾಳಾಸೋ ಮಾಲ್ಬಾ, ಪ್ರಶಾಂತ್ ಚೌಗುಲೆ, ಸುಕುಮಾರ್ ಚೌಗುಲೆ, ಬಸಗೊಂಡಾ ಪಾಟೀಲ್, ವೈಜನಾಥ್ ಬುರ್ಜಿ, ಸುಜಾತಾ ಕನಂಗ್ಲೆ, ಮಕಬೂಲ್ ಮುಜಾವರ್, ಸಂಜಯ್ ಆರ್ಗೆ, ಶೀತಲ್ ಚೌಗುಲೆ, ಶೀತಲ್ ಟಾಕಳೆ, ನಂದಕುಮಾರ್ ಭೋಸ್ಲೆ, ಅಪ್ಪಾಸಾಹೇಬ್ ಕಡೋಲೆ, ರಾಜು ಕಡೋಲೆ ಯಾಂಚ್ಯಾಸಹ ಸಭಾಸದ, ಹಿತಚಿಂತಕ ವ ಸೇವಕ ವರ್ಗ ಉಪಸ್ಥಿತ ಹೋತೆ. ಶೇವಟಿ ಆಭಾರ ನಂದಕುಮಾರ್ ಭೋಸ್ಲೆ ಯಾನ್ನಿ ಮಾನ್ಲೆ.